ಕಾಗೆ ಹಾರಿಸ್ತೀನ ನಾನು, ಓಡೋಗ್ತೀನ ನಾನು, ಜಿಂದಗಿನಲ್ಲಿ ಓಡೋಗಲ್ಲ. ಅಪ್ಪನಿಗೆ ಹುಟ್ಟಿದ ಮಗ, ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ, ತುರುವೇಕೆರೆ ತಾಲೂಕ್, ಮೈಸಂದ್ರ ಹೋಬಳಿ, ಆನಡ್ಗು ಗ್ರಾಮ, ಆ ಅಪ್ಪನ ಹುಟ್ಟಿದ ಮಗ, ನಾನು ಎಲ್ಲೂ ಓಡಾಗಲ್ಲ. ಶ್ರುತಿ, ಹಾಯ್. 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 ಯಾಕೆ ಇಷ್ಟು ಲೇಟು? ಸಾರಿ ಅಣ್ಣ. ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶ್ ಸಹಸ್ರಾರು ನಮಸ್ಕಾರಗಳು. ನಾನು ನಿನ್ನೆ ನಡೆದಂತಹ ಘಟನೆಯ ಬಹುತೇಕ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಅಯ್ಯೋ, ನೀವೇನ್ ಹೇಳ್ತಾ ಇದೀರ, ನಮ್ ತಲೆಗೆ ಹತ್ತಾನೆ ಇಲ್ಲ. ಜಗ್ಗೇಶು ದರ್ಶನ್ ಫ್ಯಾನ್ಸ್ಗೆ ಕಾಗೆ ಹಾರಿಸ್ಬಿಟ್ಟ, ಬಟಾ ಬಯ್ಯಲಾದ, ಯಾವ್ದಿದು? ರಾಬರಿ ಮಾಡಿದಿನ, ಕಳ್ತನ ಮಾಡಿದಿನ, ಅಥವಾ ಹೆದರ್ಕೊಂಡು ಯಾರಿಗಾದ್ರೂ ಬಚ್ಚಿಕೊಂಡು ಕೂತಿದೀನ? ಇದೇನ ನೀನು, ನಿನಗೆ ಬದುಕಿದೈತ ಇಲ್ವಾ? ಇವತ್ತು ನಾನೇನಾದ್ರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನಿಮ್ ಯಾರಿಂದ ಅಲ್ಲ, ನನಗೆ ಕನ್ನಡಿಗರಿಂದ, ಕನ್ನಡಿಗರ ಪ್ರೀತಿ ಹೃದಯದಿಂದ. ನಾನು ಇವತ್ತವರೆಗೂ ಕೂಡ ನನ್ನ ಎಡಗಾಲನ್ನು ಕೂಡ ನಾನು ಬೇರೆ ಭಾಷೆಗೆ ಇಟ್ಟಿಲ್ಲ, ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಹೊಡೆದಿಲ್ಲ, ಯಾವ ಭಾಷೆಯನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ. ಕನ್ನಡ 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 ಅಂತ ಸತ್ತಿದ್ದೀನಿ, ಮುಂದೇನು ಸಾಯ್ತೀನಿ ನಾನು. ಇವತ್ತು ಮಾಧ್ಯಮ ಅಂತ ಅಂದ್ರೆ ಇವತ್ತು ಒಂದು ಅವಿಭಾಜ್ಯ ಅಂಗ, ಸತ್ಯವನ್ನ ಜನಕ್ಕೆ ತಿಳಿಸುವಂತ ಒಂದು ಅಂಗ. ಅದೇ ತಂದೆ ಸಮಾನರಾಗಿರ್ಬೇಕು, ತಾಯಿ ಸಮಾನರಾಗಿರ್ಬೇಕು. ಏನ್ ನಡೆದಿದೆ ಅಂತ ತಿಳ್ಕೋಬೇಕು. ಯಾರು ಗೇರೋ ಮಾಡಿದ್ರ ಅಲ್ಲಿ, ನನ್ ಯಾರು ಹೊಡಿಯಕ್ ಬಂದಿದ್ರ, ಆಗತ್ತೇನ್ರಿ ನನ್ ಮೈನ ಮುಟ್ಟಕ್ಕೆ ಅವನ ಕೈನಾದ್ರಿ ಕರ್ನಾಟಕದಲ್ಲಿ? ನೀನೆಷ್ಟು ಚೂತಿಯ ಅಂದ್ರೆ, ಎಂಟು ಜನರನ್ನ ಕಳಿಸಿದ್ಯಾ ನನ್ನ ಸಾಯಿಸೋಕೆ? ಅವ್ರ ನನ್ ರೋಮ ಕೂಡ ಕಿತ್ಕೊಳಕಾಗ್ಲಿಲ್ಲ. ಇಡೀ ಎಲ್ಲ ಅನ್ಯ ಭಾಷಿಗರೆಲ್ಲ ಬಂದು ಕರ್ನಾಟಕನ ದಬ್ಬಾಳಿಕೆ ಮಾಡ್ತಿದ್ದಾರೆ. ಇವತ್ತು ನಮ್ಮ ಎಲ್ಲ ಕನ್ನಡದ ಮಕ್ಕಳುಗಳನ್ನ ಬೆಳೆದಿರೋ ತರ ತುಳಿತಾ ಇದ್ದಾರೆ. ಇವತ್ತು ನಮ್ಮವ್ರಿಗೆಲ್ಲ ಬಂದು ಪರಭಾಷೆಯಲ್ಲಿ ಮಾತಾಡಿಸುವಂಥದ್ದು, ಮಾಡುವಂಥದ್ದು ಪ್ರಚೋದನೆ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಹಾಳಾಗೋಗಿಲ್ಲ ಈ ಕನ್ನಡ ಇಂಡಸ್ಟ್ರಿ, ಯಾರು ಹೇಳೋರು ಕೇಳೋರಿಲ್ವಾ? ಅವನ್ ದಾದಾ ಕಣ. ದಾದಾ ಅಲ್ಲ, ಕರ್ಣ ಕಣ. ಹೆದರಿಸ್ಬೇಡಿ. ನಾವು ಯಾವಾಗ ತಪ್ಪು ಮಾಡ್ತೀವಲ್ಲ, ಕಳ್ತನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಇನ್ನೊಬ್ರು ತಲೆ ಹೊಡಿತೀವಿ, ಮರ್ಡರ್ ಮಾಡ್ತೀವಿ ಅಂದಾಗ ನಾನು ನಿಮ್ಮ ಮುಂದೆ ನನ್ನ ಚಪ್ಪಲಿನ ಬಿಚ್ಚಿ ನೀಲ್ ಡೌನ್ ಮಾಡಿ ನಿಮ್ಗೆ ಸಾರಿ ಕೇಳ್ತೀನಿ. ನಾನು ನಾನು ಹಂಗಲ್ಲ, ಅಪ್ಪನ ಹುಟ್ಟಿದ ಮಗ, ಕನ್ನಡ ಅಂತ ಬದುಕಿರೋನು, ನನ್ನ ಪಾಡಿಗೆ ನಾನಾಯ್ತು, ನನ್ನ ಬದುಕಾಯ್ತು, ನನ್ನ ಕನ್ನಡಿಗರಾಯ್ತು ಅಂತ ಇದ್ದೀನಿ ನಾನು. ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡ್ತಾ ಇದ್ದೀಯೋ, ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯನ ಪಶುಗಳು ಹಾಕಿ ಕಾಣ್ತಾ ಇದ್ದೀಯೋ, ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಕಾಗೆ ಹಾರಿಸ್ತೀನ ನಾನು, ಓಡೋಗ್ತೀನ ನಾನು, ಜಿಂದಗಿನಲ್ಲಿ ಓಡೋಗಲ್ಲ. ಅಪ್ಪನ ಹುಟ್ಟಿದ ಮಗ, ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ, ತುರುವೇಕೆರೆ ತಾಲೂಕ್, ಮೈಸಂದ್ರ ಹೋಬಳಿ, ಆನಡ್ಗು ಗ್ರಾಮ, ಆ ಅಪ್ಪನ ಹುಟ್ಟಿದ ಮಗ, ನಾನು ಎಲ್ಲೂ ಓಡಾಗಲ್ಲ. ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಡ್ಬಿಟ್ಯಾ? ಎಲ್ಲರೂ ಮುಂಟೆ ನೋಡ, ನಿನ್ನ ಮಂಡಿದ್ದಂಗೆ ಹಿರಿಯರೇನಾದ್ರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಆವೇಗ ನನ್ನ ಮಗನೇ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಅಲ್ವಾ ಮತ್ತೆ ಕೂತ್ಕಳ.